ಇದು ಇದಕ್ಕೆಲ್ಲ ನಾನು ಥ್ಯಾಂಕ್ ಯು ಹೇಳಬೇಕಷ್ಟೇ ಸರ್. ಆ್ಯಂಡ್ ದಟ್ ಗೋಸ್ ಟು ನಮ್ಮ ತಂದೆಯವ್ರಿಗೆ ಆ್ಯಂಡ್ ನಮ್ಮ ತಾತ ವೀರಸ್ವಾಮಿ ಅವ್ರಿಗೆ. ನಾನು ನಮ್ಮ ತಾತನ ನೋಡಿಲ್ಲ ನಾನು ಆಮೇಲೆ, ಬಟ್ ಇವತ್ತಿಗೂ ಅವ್ರ ಬಗ್ಗೆ ಮಾತಾಡ್ತಾರೆ. ನಮಗೆ ಗೊತ್ತು ಅವ್ರು ಏನೇನು ಮಾಡಿಟ್ಟಿದ್ದಾರೆ, ಎಂಥ ಹೆಸರಿತ್ತು ಅವ್ರಿಗೆ, ಅದನ್ನು ನಮ್ಮ ತಂದೆಯವ್ರು ಯಾವ ಥರ ಕಾಪಾಡಿದ್ದಾರೆ. ನಮ್ಮ ರೆಸ್ಪಾನ್ಸಿಬಿಲಿಟಿ ಜೀವನದಲ್ಲಿ ಏನಂದರೆ ಅದನ್ನು ಕಾಪಾಡಬೇಕು. ಅದಕ್ಕಿಂತ ಜಾಸ್ತಿ ಹೆಸರು ನಾವು ಮಾಡೋಕ್ಕಾಗಲ್ಲ, ಮಾಡೋಕ್ಕೂ ನಾವು ಪ್ರಯತ್ನವೂ ಪಡಲ್ಲ. ಆ ಹೆಸರನ್ನ ಕಾಪಾಡಬೇಕು. ಆ್ಯಂಡ್ ಇಂಡಸ್ಟ್ರಿ ವೈಸ್ ಸಪೋರ್ಟ್ ತುಂಬಾ ಬಂದಿದೆ ನಮಗೆ. ಇಟ್ ಜಸ್ಟ್ ದಟ್ ವಿ ಶುಡ್ ಬಿ ಗುಡ್. ನಾವು ಚೆನ್ನಾಗಿ ಚೆನ್ನಾಗಿ ಮಾಡ್ತಾ ಇದ್ದೀವಿ ಅಂದರೆ ಆಟೋಮ್ಯಾಟಿಕ್ಲಿ ಇಂಡಸ್ಟ್ರಿನೂ ನಮ್ಗೆ ಸಪೋರ್ಟ್ ಮಾಡುತ್ತೆ. ಸೊ ಫೈನ್ಲಿ ಡಿಪೆಂಡ್ಸ್ ಆನ್ ಮೀ, ನಾನು ಚೆನ್ನಾಗಿ ಮಾಡಬೇಕಷ್ಟೇ ಸರ್. 100% ನಾನು ಟ್ರೆಂಡಿಗೆ ತಕ್ಕಂಗೆ ಹೋಗೋಕ್ಕೆ ಪ್ರಯತ್ನ ಪಡ್ತೀನಿ, ನೋ ಡೌಟ್. ಆ ಟ್ರೆಂಡ್ನ ಬಿಟ್ಟಂತೂ ಹೋಗೋದು ಬೇಡ ನಾವು. ಬಟ್ ವೆನ್ ಐ ಆಮ್ ಕೇಪಬಲ್ ಆಫ್ ಪುಲ್ಲಿಂಗ್ ದ ಅಮೌಂಟ್, ಈ ಬಿಸ್ನೆಸ್ ಅನ್ನೋದು ಒಬ್ಬ ಹೀರೋಗಿರ್ಬೇಕು ಸರ್. ಇವತ್ತು ನನ್ನ ಬಿಸ್ನೆಸ್ ಇಷ್ಟೇ ಅಂದರೆ ನಾನು ಇಷ್ಟರಲ್ಲೇ ಸಿನಿಮಾ ಮಾಡಬೇಕು. ಅವಾಗ ನನ್ನ ಕಾಸು, ನನ್ನ ಮೇಲೆ ತುಂಬ ಆಸೆ ಇಟ್ಕೊಳ್ಬ ಪ್ರೊಡ್ಯೂಸರ್ ಬಂದು ದೊಡ್ಡದಾಗಿ ಮಾಡಬೇಕಂದ್ರೆ ಆವಾಗಲೂ ನಾನು ಅವ್ನಿಗೆ ಹಿಂಟ್ ಕೊಡಬೇಕು. ಇಲ್ಲ ಯಾಕೆ ತ್ರಿವಿಕ್ರಮವಾಗಿ ನಾನು ಹಿಂಟ್ ಕೊಟ್ಟಿದ್ದೆ, ನೀವು ಇಷ್ಟು ಇನ್ವೆಸ್ಟ್ ಮಾಡಬೇಡಿ, ವೇಟ್ ಮಾಡಿ, ನನ್ನ ಬಿಸ್ನೆಸ್ ಇಷ್ಟೇ ಇರಬಹುದು ಅಂತೆಲ್ಲ ಹೇಳಿದ್ದೆ ನಾನು. ಬಟ್ ನಮ್ಮ ಪ್ರೊಡ್ಯೂಸರ್ಗೆ ಡೈರೆಕ್ಟರ್ ಮೇಲೆ ಪ್ರೀತಿ ಜಾಸ್ತಿ, ಅವ್ರು ಸೇರ್ಕೊಂಡು ಮಾಡಿದ್ರು ಸಿನಿಮಾ, ಇಲ್ಲ ಅವ್ರಿಗೋಸ್ಕರ ಮಾಡಿದ್ರು ಸಿನಿಮಾ, ಅವ್ರು ಇಬ್ಬರು ಮಾಡ್ತಾ ಇರೋ ಕಥೆಯಲ್ಲಿ ನಾನೊಬ್ಬ ಅಷ್ಟೇ. ಸೊ ಮೈ ಫ್ಯೂಚರ್ ಅನ್ಎಕ್ಸ್ಪೆಕ್ಟೆಡ್ ಸರ್, ಗೊತ್ತಿಲ್ಲ. 100% ವಿಭಿನ್ನವಾಗಿ ಮಾಡಬೇಕನ್ನೋ ಒಂದು ಆಸೆ 100% ಇದೆ, ಬಟ್ ಗೊತ್ತಿಲ್ಲ ಲೈಫ್ ಹೆಂಗೆ ತೊಗೊಂಡು ಹೋಗುತ್ತೋ ಆ ಥರ ಮಾಡ್ಕೊಂಡು ಹೋಗ್ತೀನಿ.